ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಸಿವಿಲ್ ಪ್ರೊಸೀಜರ್ ಕೋಡ್ನಲ್ಲಿ ಬರುವಂತಹ ಅಡ್ಜರ್ನಮೆಂಟ್ ಎನ್ನುವಂತಹ ಪ್ರೊವಿಷನ್ನ ಬಗ್ಗೆ ಸ್ಟಡಿ ಮಾಡೋಣ. ಸಿಂಪಲ್ ಆಗಿ ಹೇಳೋದಾದರೆ ಅಡ್ಜರ್ನಮೆಂಟ್ ಅಂದರೆ ಪೋಸ್ಟ್ ಪೋನ್, ಅಂದರೆ ಮುಂದಕ್ಕೆ ಹಾಕೋದು ಅಂತೇಳಿ ಅರ್ಥ. ಸಿವಿಲ್ ಪ್ರೊಸೀಜರ್ ಕೋಡ್ನಲ್ಲಿ ಪೋಸ್ಟ್ ಪೋನ್ ಅಂತಂದರೆ ಏನು ಪ್ರೊಸೀಡಿಂಗ್ನ ಅರ್ಥ ಇರುತ್ತೆ, ಅದು ಇವತ್ತು ನಡೆಯುವಂಥದ್ದನ್ನು ಮತ್ತೊಂದು ದಿನಕ್ಕೆ ನಡೆಸುವಂಥದ್ದು, ಆ ದಿನಕ್ಕೆ ಪೋಸ್ಟ್ ಪೋನ್ ಮಾಡುವಂಥದ್ದನ್ನೇ ಅಡ್ಜರ್ನಮೆಂಟ್ ಅಂತೇಳಿ ಕರೆಯುತ್ತೇವೆ. ಈ ಅಡ್ಜರ್ನಮೆಂಟ್ನ ಮುಖ್ಯ ಉದ್ದೇಶ ಏನು ಅಂತಂದರೆ, ಯಾವುದೇ ಒಂದು ಪ್ರೊಸೀಡಿಂಗ್ಸು ಫೇರ್ ಆಗಿರಬೇಕು, ಜಸ್ಟ್ ಆಗಿರಬೇಕು, ಅದನ್ನು ಎನ್ಶೂರ್ ಮಾಡುತ್ತೆ. ನಾವು ಸಿವಿಲ್ ಪ್ರೊಸೀಜರ್ ಕೋಡ್ನಲ್ಲಿ ಬರುವಂತಹ ಸೆಕ್ಷನ್ 151 ಸ್ಟಡಿ ಮಾಡೋ ಸಮಯದಲ್ಲಿ ನಾವು ಕೋರ್ಟ್ಗಳಿಗೆ ಈ ಸೆಕ್ಷನ್ ಗ್ರ್ಯಾಂಟ್ ಮಾಡಿರುವಂತಹ ಇನ್ಹೆರೆಂಟ್ ಪವರ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತೇವೆ. ಈ ಸೆಕ್ಷನ್ ಕೋರ್ಟ್ಗಳಿಗೆ ಆರ್ಡರ್ ಮಾಡುತ್ತೆ. ಎಂಡ್ಸ್ ಆಫ್ ಜಸ್ಟಿಸ್ ಸಲುವಾಗಿ ಕೋರ್ಟ್ಗಳು ತುಂಬ ನೆಸೆಸರಿ ಆದಂತಹ ಸ್ಟೆಪ್ಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳುತ್ತೆ. ಈ ಇನ್ಹೆರೆಂಟ್ ಪವರ್ಸ್ಗಳಲ್ಲಿ ಕೋರ್ಟ್ಗಳಿಗೆ ಅಡ್ಜರ್ನಮೆಂಟ್ ನೀಡುವಂತಹ ಒಂದು ಪವರನ್ನು ಕೂಡ ಕೊಡಲಾಗಿದೆ. ಯಾವಾಗ ಕೋರ್ಟ್ಗೆ ಅಪ್ರೋಪ್ರಿಯೇಟ್ ಅನಿಸುತ್ತೆ ಅವಾಗ ಅಡ್ಜರ್ನಮೆಂಟನ್ನು ಕೊಡಬಹುದು. ಮತ್ತು ಪ್ಲೇಂಟಿಫ್ ಡಿಫೆಂಡೆಂಟ್ ಎರಡೂ ಪಾರ್ಟಿಗಳ ಒಂದು ಇಂಟ್ರೆಸ್ಟನ್ನು ಬ್ಯಾಲೆನ್ಸ್ ಮಾಡುವ ಸಲುವಾಗಿ ಕೂಡ ಅಡ್ಜರ್ನಮೆಂಟನ್ನು ಕೊಡಬಹುದು. ಎರಡೂ ಕಡೆ ಪಾರ್ಟಿಗಳಿಗೆ ತಮ್ಮ ಕೇಸ್ನ ಬಗ್ಗೆ, ತಮ್ಮ ಕೇಸನ್ನು ಕೋರ್ಟ್ನಲ್ಲಿ ಪ್ರೆಸೆಂಟ್ ಮಾಡೋ ಸಲುವಾಗಿ ರೀಸನೇಬಲ್ ಅಪಾರ್ಚುನಿಟಿಯನ್ನು ಕೊಡಬೇಕು, ಅದಕ್ಕಾಗಿ ಅಡ್ಜರ್ನಮೆಂಟನ್ನು ಕೊಡಬಹುದು. ಮುಖ್ಯವಾಗಿ ಅಡ್ಜರ್ನಮೆಂಟ್ ಕೊಡೋದಕ್ಕೆ ಇರುವಂತಹ ರೀಸನ್ ಏನು ಅಂತಂದರೆ, ಏನಾದರೂ ಅನ್ಫೋರ್ಸಿನ್ ಸರ್ಕಮ್ಸ್ಟ್ಯಾನ್ಸಸ್ಗಳನ್ನು ಬಂದರೆ ಅವುಗಳನ್ನು ಅಕಾಮೊಡೇಟ್ ಮಾಡೋ ಸಲುವಾಗಿ ಅಡ್ಜರ್ನಮೆಂಟನ್ನು ಕೊಡಬೇಕಾಗುತ್ತೆ. ಉದಾಹರಣೆಗೆ ಅನ್ಫೋರ್ಸಿನ್ ಸರ್ಕಮ್ಸ್ಟ್ಯಾನ್ಸಸ್ಗಳು ಯಾವುವು ಅಂತಂದರೆ, ಎರಡೂ ಕಡೆ ಪಾರ್ಟಿಗಳಲ್ಲಾದ್ರಿ ಆಗಲಿ ಅಥವಾ ಯಾವುದಾದ್ರೂ ಒಂದು ಪಾರ್ಟಿ ಆಗಲಿ ಅಥವಾ ಕೌನ್ಸಿಲ್ಗಳಾಗಿರಲಿ, ಅವರ ಒಂದು ಹೆಲ್ತು ಸರಿ ಇಲ್ಲದೇ ಇದ್ದಾಗ ಅಡ್ಜರ್ನಮೆಂಟ್ ಕೊಡಬೇಕಾಗುತ್ತೆ. ಮತ್ತು ಕೇಸ್ಗೆ ಸಂಬಂಧಪಟ್ಟಂತಹ ವೀಟ್ನೆಸ್ಗಳು ಅಬ್ಸೆಂಟ್ ಇದ್ದಾಗ ಆವಾಗ ಕೂಡ ಅಡ್ಜರ್ನಮೆಂಟ್ ಕೊಡಬೇಕಾಗುತ್ತೆ. ಆದರೆ ನಾವು ಅಡ್ಜರ್ನಮೆಂಟ್ ಕೊಡುವಾಗ ನೆನಪಿಡಬೇಕಾದಂತಹ ಮುಖ್ಯ ಸಂಗತಿ ಯಾವುದು ಅಂತಂದರೆ, ಅಡ್ಜರ್ನಮೆಂಟ್ ಅಪ್ಲಿಕೇಶನ್ನ ಎಕ್ಸಮೈನ್ ಮಾಡಲಾರ್ದೆ ಸುಮ್ಮನೆ ಅಡ್ಜರ್ನಮೆಂಟ್ ಕೊಡೋದು ತಪ್ಪಾಗುತ್ತೆ. ಯಾಕಂದರೆ ಕೋರ್ಟ್ಗೆ ತನ್ನದೇ ಆದಂತಹ ಒಂದು ಬೌಂಡೆಡ್ ಡ್ಯೂಟಿ ಇರುತ್ತೆ. ಏನು ಕೋರ್ಟ್ನಲ್ಲಿ ಕೇಸಸ್ಗಳಿರ್ತವೆ, ಅವುಗಳನ್ನು ಎಕ್ಸ್ಪೀಡಿಯಸ್ಲಿ ಅಂದರೆ ತುಂಬ ಫಾಸ್ಟ್ ಆಗಿ ಅವುಗಳನ್ನು ಡಿಸ್ಪೋಸಲ್ ಮಾಡಬೇಕಾಗಿರುತ್ತೆ. ಮತ್ತು ಕೋರ್ಟ್ ಅನ್ನೆಸೆಸರಿ ಡಿಲೇಸ್ಗಳು ಯಾರಾದರೂ ಮಾಡ್ತಾ ಇದ್ರೆ ಅದನ್ನು ಪ್ರಿವೆಂಟ್ ಮಾಡಬೇಕಾಗುತ್ತೆ. ಅಥವಾ ಯಾವುದಾದ್ರ ಕಡೆಯಿಂದ ಫ್ರೈವೋಲಸ್ ಅಥವಾ ರಿಪೀಟ್ ಆಗಿ ಅಡ್ಜರ್ನಮೆಂಟ್ ರಿಕ್ವೆಸ್ಟ್ಗಳನ್ನು ಕೇಳ್ತಾ ಇದ್ರೆ ಅವುಗಳನ್ನು ಪ್ರಿವೆಂಟ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಕೋರ್ಟ್ನ ಒಂದು ಲೀಗಲ್ನ ಪ್ರೊಸೆಸ್ನ ಮೇಲೆ ಇಂಟಿಗ್ರಿಟಿ ಕ್ವಶನ್ ರೈಸ್ ಆಗುತ್ತೆ. ಈ ಎಲ್ಲ ಅಂಶಗಳನ್ನು ನೆನಪಿಟ್ಟುಕೊಂಡು ಕೋರ್ಟ್ ಪಾರ್ಟಿಗಳಿಗೆ ಅಡ್ಜರ್ನಮೆಂಟನ್ನು ಕೊಡಬೇಕಾಗತ್ತೆ. ಅಡ್ಜರ್ನಮೆಂಟ್ಗೆ ಸಂಬಂಧಪಟ್ಟಂತೆ ಸೆಕ್ಷನ್ 309 ಏನು ಹೇಳುತ್ತಂದರೆ, ಟ್ರಯಲ್ಲು ಕಂಟಿನ್ಯೂಯಸ್ ಆಗಿರಬೇಕು, ಪ್ರೊಸೀಡಿಂಗ್ಸ್ಗಳು ತುಂಬ ಲಾಂಗ್ ಆಗಿರಬಾರ್ದು, ನಂಬರ್ ಆಫ್ ಅಡ್ಜರ್ನಮೆಂಟ್ಗಳ ಮೇಲೆ ಕೋರ್ಟ್ಗೆ ಲಿಮಿಟ್ ಇರಬೇಕು, ಒಂದು ರೀಸನೇಬಲ್ ಟೈಮ್ ಫ್ರೇಮ್ನಲ್ಲಿ ಟ್ರಯಲ್ ಮುಗಿಸಿ ಕೇಸ್ಗಳ ಡಿಸ್ಪೋಸಲ್ ಮಾಡಬೇಕಾಗತ್ತೆ. ಸೆಕ್ಷನ್ 309 ಮುಖ್ಯ ಉದ್ದೇಶ ಏನು ಅಂತಂದರೆ, ಪ್ರಿನ್ಸಿಪಲ್ ಆಫ್ ಟೈಮ್ಲಿ ಜಸ್ಟಿಸನ್ನು ಎತ್ತಿಡಿಯುವಂಥ ಕೆಲಸ. ಅಂತಂದರೆ ಯಾವುದೇ ಒಂದು ಕೇಸು ವಿದಿನ್ ಟೈಮ್ ಫ್ರೇಮ್ನಲ್ಲಿ ಡಿಸ್ಪೋಸಲ್ ಆಗಬೇಕು, ಮತ್ತು ಬೇರೆ ಕಡೆಯ ಪಾರ್ಟಿಗಳಿಗೆ ತೊಂದರೆ ಆಗೋದನ್ನು ಕಡಿಮೆ ಮಾಡಬೇಕು. ಈ ಒಂದು ಸೆಕ್ಷನ್ನ ಅಡಿಯಲ್ಲಿಯೇ ಸುಮ್ಮನೆ ವಿಥೌಟ್ ವ್ಯಾಲಿಡ್ ರೀಸನ್ಸ್ ಅಡ್ಜರ್ನಮೆಂಟ್ಸ್ಗಳನ್ನು ಕೇಳ್ತಾ ಇದ್ರೆ ಅವರ ಮೇಲೆ ಫೈನನ್ನು ಹಾಕುವಂಥದ್ದು, ಕಾಸ್ಟನ್ನು ಇಂಪೋಸ್ ಮಾಡುವಂಥದ್ದು ಈ ಪ್ರೊವಿಷನ್ನಲ್ಲೇ ಬರುತ್ತೆ. ಯಾಕೆ ಫೈನ್ ಹಾಕಬೇಕು, ಕಾಸ್ಟ್ ಇಂಪೋಸ್ ಮಾಡಬೇಕು ಅಂತಂದಾಗ, ಇದು ಒಂದು ಡಿಟರೆಂಟ್ ಆಗಿ ಅನ್ನೆಸೆಸರಿ ಡಿಲೇಸ್ ಮಾಡುವಂತಹ ಪಾರ್ಟಿಗಳಿಗೆ ಡಿಸ್ಕರೇಜ್ ಮಾಡುತ್ತೆ. ಏನಾದರೂ ಜೆನ್ಯೂನ್ ಕನ್ಸರ್ನ್ಗಳು ಇದ್ದಾಗ ಮಾತ್ರ ಕೋರ್ಟ್ಗೆ ಅಪ್ರೋಚ್ ಆಗಬೇಕು, ಅವಾಗ ಮಾತ್ರ ಅಡ್ಜರ್ನಮೆಂಟನ್ನು ಕೇಳಬೇಕು. ಅಂದರೆ ಇದರಿಂದ ಏನು ರಿಫ್ಲೆಕ್ಟ್ ಆಗುತ್ತಂದರೆ, ಕೋರ್ಟ್ಗೆ ಒಂದು ಕಮಿಟ್ಮೆಂಟ್ ಇದೆ ಅಂತೇಳಿ ಗೊತ್ತಾಗುತ್ತೆ, ಕೋರ್ಟು ಎಫಿಷಿಯೆಂಟ್ ಆಗಿದೆ ಅಂತೇಳಿ ಗೊತ್ತಾಗುತ್ತೆ, ಮತ್ತು ಪ್ರೊಸೀಡಿಂಗ್ಸು ಫೇರ್ ಆ್ಯಂಡ್ ಜಸ್ಟ್ ಆಗಿದೆ ಅಂತೇಳಿ ಗೊತ್ತಾಗುತ್ತೆ. ಸೊ ಸ್ನೇಹಿತರೆ, ಅವಶ್ಯಕತೆ ಇದ್ದಾಗ ಮಾತ್ರ ಅಡ್ಜರ್ನಮೆಂಟನ್ನು ಕೇಳಬೇಕು. ಸುಮ್ಮನೆ ಕೇಸನ್ನು ಲಾಂಗ್ ಆಗಿ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೆ ಫೈನ್ ಬೀಳುತ್ತೆ ಮತ್ತು ಕಾಸ್ಟನ್ನು ಇಂಪೋಸ್ ಮಾಡಲಾಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಅಡ್ಜರ್ನಮೆಂಟ್ ಪ್ರೊವಿಷನ್ನ
ವಿವರಣೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.